هاي فريندز كم باك تو ماي شانل هلا قدرة تناي قدرة هوي وفتح الله تناي قدرة سوبر جديد هلا نم جانج ريدي هاي فريندز هاي فريندز ويلكم باك تو ماي شانل ايوه نان شروع ماردرة ಇನ್ನ ಇವಾಗ ಫಸ್ಟ್ ಎಲ್ಲಿಗೆ ಹೋಗೋದಕ್ಕ ಫಸ್ಟ್ ಇದು ಹೋಗಣ ಅಂತ ಮತ್ತೆ ಎಲ್ಲಾದರೂ ಇದ್ದಾಗತ್ರ ಫಿಶ್ ಅಕ್ವೇರಿಯಂ ಅಕ್ವೇರಿಯಂ ಫಿಶ್ ಅಕ್ವೇರಿಯಂ ಮತ್ತೆ ಆಮೇಲೆ ನೋಡ್ಕೊಂಡು ಬರೋದು ನಾಕಂಡ ಅಲ್ಲಿ ಹೋಗೋದು ಬೇಡ ಒಳಗಡಿಕೆ ಇರ್ರೆ ಸರಿ ಬನ್ನಿ ಎಲ್ಲ ಹತ್ಕೊಳ್ಳೋಣ ಅದು ಮಾಡ್ತೀನಿ ಮಾಡು ಲಭ್ಯತೆ ಹೋಗಿ ಎಲ್ಲ ಹತ್ಕೊಳ್ಳಿ ಮೇಡಮ್ ಸರಿ ಬಾಸಲ್ಲ ಏನು ಬಾಸ್ ಮಾತ್ರ ಮುಂದೆ ಮೇಡಮ್ ಏನು ನೀನೆ ಕೂತ್ಕೊಳಪ್ಪ ನನ್ಗೆ ಹಾಯ್ ಮಮ್ಮಜಿ ಫಿಶ್ ತು ಅಕ್ವೇರಿಯಂ ನೋಡ್ಬೇಕಂತ ಅದಕ್ಕೆ ಕರ್ಕೊಂಡು ಹೋಯ್ತಾ ಇದ್ದು ಇಲ್ಲ ಈಗ ಹೋಗುವಾಗ ಕಳ್ಸಂತೆ ಮೊದ್ಲೇ ಹೇಳಿದ್ರೆ ರೆಡಿ ಮಾಡ್ತಿದ್ರಪ್ಪ ಎಲ್ಲ ತಕ್ಕ ಎಲ್ಲಿಗೆ ಹೋಗ್ತಾ ಇದ್ದೀರಾ ರಾಜ್ಯದಲ್ಲಿ ಅಲ್ಲ ಅಕ್ಕ ಮಧ್ಯದಲ್ಲಿ ಯಾವಾಗ್ಲೂ ಸುಮ್ನೆ ಅವ್ರ ಏನ್ಕೋ ಹೋಗಿ ಮಾಮ ಹೌದಾ ವೇಟ್ ಮಾಡಿ ಮಕ್ಕಳ ಹಾಯ್ ಹಲೋ ಎಲ್ರು ಈಗ ನೋಡಿ ಮಾಮ್ಜಿ ಹಾಯ್ ಹಾಯ್ ಅಂದ್ರೆ ಎಲ್ರಿಗೂ ನಾನೇ ಮುಂದೆ ಹೋಗ್ತೀನಿ ರೀ ಫೋಟೋ ತೆಗಿತಾ ಇಲ್ಲ ವಿಡಿಯೋ ಮಾಡ್ತೀನಿ ವಿಡಿಯೋನೇ ಇರಿ ಇರಿ ಹಂಗೆ ಫೋಟೋ ತೆಗಿತೀನಿ ರೀ ಕಬ್ಬನ್ ಪಾರ್ಕ್ ಹತ್ರ ಬಂದಿದ್ದೀವಿ ಇವಾಗ ಕಬ್ಬನ್ ಪಾರ್ಕ್ ಅಲ್ಲಿ ಒಳಗಡೆ ಹೋಗಿ ನೋಡೋಣ ಹಾಯ್ ಚಿನ್ಮಯ್ ನಾವು ಬಂದಿದ್ದೊಂದು ಅದಾಗಿದ್ದೊಂದು ಏನಾಯ್ತು ಅಕ್ವೇರಿಯಂ ಇಲ್ಲ ಅನ್ಸುತ್ತಲ್ಲ ಪಾಯಸ ಬತ್ತಲ್ಲ ಯಾಕೆ ಜೋರಿ ಏನು ಚಿಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ದಲ್ಲ ಈ ವಾಯ್ಸ್ ಬರ್ತಿಲ್ಲ ಅನ್ನೋ ಚಿಂತೆ ನಾವಿಲ್ಲಿ ಬಂದಿದ್ದು ಅಕ್ವೇರಿಯಂ ನೋಡೋಕೆ ಆದ್ರೆ ಅಕ್ವೇರಿಯಂ ಕ್ಲೋಸ್ ಆಗಿದೆಯಂತೆ ಕೆಲಸ ನಡೀತಿದೆಯಂತೆ ಕೆಲಸ ನಡೀತಿರೋದ್ರಿಂದ ಅಕ್ವೇರಿಯಂ ಕ್ಲೋಸ್ ಅಂತೆ ಈಗ ಒಂದೇ ಒಂದ್ ಪ್ಲಾನ್ ಫ್ಲಾಪ್ ಆಯ್ತು ಮ್ಯೂಸಿಯಂ ಇದೆ ಮ್ಯೂಸಿಯಮ್ಗೆ ಹೋಗೋಣ ಅದಕ್ಕೆ ಚಿನ್ಮಯಕ್ಕೆ ಬೇಜಾರು ಆಗ್ಬಿಟ್ಟಿದೆ ವಾಕ್ ಆಗುತ್ತೆ ಬಿಡಿ ಮಾಮ ಓ ಡೈಲಿ ಡೈಲಿ ಮಾರ್ನಿಂಗ್ ಬೆಳಗ್ಗೆ ಬರ್ಬೇಕಂತೆ ವಾಕ್ ಮಾಡಕ್ ಕಬ್ಬನ್ ಪಾರ್ಕ್ಗೆ ಇದನ್ನ ಹೇಳ್ತಾ ಇರೋದು ಸೌಂಡ್ ವಾಯ್ಸ್ ಇದು ಹಾಡು ಎಷ್ಟು ಕಿಲೋಮೀಟರ್ ಆಗುತ್ತೆ ಮಾಮ ನಮ್ಮ ಮನೆಯಿಂದ ಇಲ್ಲಿ ಕಬ್ಬನ್ ಪಾರ್ಕ್ಗೆ
12 كيلومتر ಅಲ್ಲಿಂದ ಇಲ್ಲಿಗೆ ರನ್ನಿಂಗ್ ಮಾಡ್ಕೊಂಡು ಬಂದ್ಬಿಟ್ರೆ ಆಗುತ್ತಲ್ಲ ಆಗುತ್ತೆ ಡೈಲಿ 24 ಕಿಲೋಮೀಟರ್ಸ್ ಅಂತ ಒಳ್ಳೆ ವರ್ಕೌಟ್ ಆಗುತ್ತೆ ಪುಟಿ ನಾನು ನೀನು ಒಂದು ಚಾಲೆಂಜ್ ಮಾಡೋಣ ಡೈಲಿ 5 ಕಿಲೋಮೀಟರ್ ಓಡೋದು ಇವರೇ ಮಮ್ಮ ನಾನೇನಿಲ್ಲ ಡೈಲಿ 5 ಕಿಲೋಮೀಟರ್ ಆದ್ರೂ ವೆದರ್ ಚೆನ್ನಾಗೈತಲ್ಲ ಹಾ ವೆದರ್ ಚೆನ್ನಾಗೈತೆ ಕೂಲ್ 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 ಸಿಟಿ ಆಗಿದೆ ಬೆಂಗಳೂರು ಒಳಗಡೆ ಏನಾದ್ರು ತಗೊಂಡೋದ್ರೆ ಗಲೀಜ್ ಮಾಡ್ತಾರೆ ಅಂತ ಚೆನ್ನಾಯ್ತಾ ದೊಡ್ಡವ್ರ ಜೊತೆ ಒಬ್ಬೊಬ್ರು ಮಕ್ಳುಗಳು ಕೊಡ್ಬೇಕು ಯಾಕೆ ಮಮ್ಮ ಇಲ್ವಲ್ಲ ಬಿದ್ದಿಲ್ಲ ಎಷ್ಟು ಮಮ್ಮ ಟಿಕೆಟ್ ಪ್ರೈಸ್ ಒಳಗಡೆ
ಎಂತದ್ದು ಇಲ್ಲ ಸುಮ್ಮನೆ ಇರಕ. ಹೇಳಿದ್ರಲ್ಲ ಬೋಟಿಂಗ್ ಇದೆ
ಫ್ರೆಂಡ್ಸ್ ಇವಾಗ ಕಬ್ಬನ್ ಪಾರ್ಕೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಬಟ್ ನಾವೇ ಹೋಗಿದ್ದೆ ಒಂದಕ್ಕೆ ಅಕ್ವೇರಿಯಂ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಬಟ್ ಅಕ್ವೇರಿಯಂ ಏನೋ ಕೆಲಸ ನಡೀತಾ ಇರೋದ್ರಿಂದ ಅಕ್ವೇರಿಯಂ ಕ್ಲೋಸ್ ಆಗಿದೆ, ಅಕ್ವೇರಿಯಂ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಜಸ್ಟ್ ಸುಮ್ಮನೆ ಕಬ್ಬನ್ ಪಾರ್ಕಲ್ಲಿ ರೌಂಡ್ ಹಾಕ್ಕೊಂಡು ಟ್ರೈನು ಒಂದು ರೌಂಡ್ ಟ್ರೈನ್ ಹೋಗಿ ಬಂದ್ವಿ. ಟ್ರೈನಲ್ಲಿ ಬಂದು ಮಕ್ಕಳಿಗೆ 10 ರುಪೀಸು, ಅದು 10 ಇಯರ್ಸ್ ಮೇಲೆ 10 ರುಪೀಸ್ ಆಗುತ್ತೆ, ದೊಡ್ಡವರಿಗೆ 20 ರುಪೀಸ್ ಆಗುತ್ತೆ ಅಷ್ಟೇ. ಆರಾಮಾಗಿ ಒಂದು ರೌಂಡು ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಎಲ್ಲ ಚೆನ್ನಾಗಿರುತ್ತೆ ಸುತ್ತ ನೋಡ್ಕೊಂಬರೋದಕ್ಕೆ. ನಿಮಗೆ ಗೊತ್ತು ಕಬ್ಬನ್ ಪಾರ್ಕ್ ಎಷ್ಟು ದೊಡ್ಡದಾಗಿದೆ ಅಂತೇಳ್ಬಿಟ್ಟು. ತುಂಬಾ ಇದೆ ಕಬ್ಬನ್ ಪಾರ್ಕಲ್ಲಿ. ಈಗ ಕಬ್ಬನ್ ಪಾರ್ಕ್ ಒಂದು ರೌಂಡು ಎಲ್ಲ ಓಡಾಡ್ಕೊಂಡು ಬಂದಿದ್ದಾಯಿತು. ಇವಾಗ ನೆಕ್ಸ್ಟು ನಮ್ಮದು ಇವಾಗ ಇರೋದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ ಅಲ್ವಾ, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹತ್ರ ಹೋಗೋಣ ಅಂತೇಳಿ ಪ್ಲ್ಯಾನ್ ಇದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಒಳಗಡೆ ಏನೇನಿದೆ ಅಂತೇಳ್ಬಿಟ್ಟು. ಅದನ್ನು ಈ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಅದು ನೆಕ್ಸ್ಟ್ ವೀಡಿಯೋ ಬರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಗೊತ್ತಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋಗೆ ವಾಚ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋ ಬಂದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಒಳಗಡೆ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗಿದೆ ಅದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮ್ಯೂಸಿಯಂ ಹತ್ರ. ಮ್ಯೂಸಿಯಂ ಒಳಗಡೆ ಹೋಗಬೇಕು ಅಂದರೆ ಎಷ್ಟು ಪ್ರೈಸು, ಏನು, ಅದು ಎಲ್ಲಿದೆ, ನಾನೆಲ್ಲ ನೆಕ್ಸ್ಟು ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಬೈ ಬೈ, ಟೇಕ್ ಕೇರ್, ಬೈ ಫ್ರೆಂಡ್ಸ್.